हॉट चेंबर नॉट स्मोक हाउस कार्कल तालूकु शिरलाल ग्राम नम ಬೈದರ್ಲೆ ಕಜೆ ಎನ್ನುವ ಕೃಷಿ ಕ್ಷೇತ್ರದಲ್ಲಿದ್ದೇವೆ. ನಮ್ಮಲ್ಲಿ ಮಿಶ್ರ ಬೆಳೆ, ಒಂದು ಅಡಿಕೆ, ತೆಂಗು, ಕೊಕ್ಕೋ, ಜಾಯಿಕಾಯಿ, ಪೆಪ್ಪರ್, ರಬ್ಬರ್, ಆಮೇಲೆ ಎಲ್ಲ ಥರದ ಹಣ್ಣುಗಳು. ಹಣ್ಣುಗಳು ಅಂದರೆ ಚಿಕ್ಕು, ಮಾವು, ನಿಂಬು, ರ್ಯಾಂಬುಟಾನ್, ಮ್ಯಾಂಗೋಸ್ಟೀನ್ ಮೊದಲಾದ ಎಲ್ಲ ಥರದ ಹಣ್ಣುಗಳು ಕೂಡ ನಮ್ಮಲ್ಲಿದೆ. ನಾನು ಈ ರಬ್ಬರ್ನ ಒಂದು ಗೂಡು ಮಾಡುವಾಗ, ಅಂದರೆ ಸ್ಮೋಕ್ ಹೌಸ್ ಅಂದರೆ ಇದಕ್ಕೆ ಹಾಟ್ ಚೆಂಬರ್ ಅಂತ ಹೇಳ್ತಾರೆ. ಇದನ್ನು ಮಾಡುವಾಗ ಒಂದು 6-7 ಕಡೆ ಹೋಗಿ ನೋಡಿದ್ದೇನೆ. ಕೊನೆಗೆ ನಾನು ಮೇಗರವಳ್ಳಿಯಲ್ಲಿ ಒಬ್ಬರು ಹಿರಿಯ ತಲೆಮಾರಿನವರು, ಅವ್ರ ಮಗ ಇಂಜಿನಿಯರ್ ಆಗಿದ್ದಾರೆ, ಅವರು ಮಾಡಿದಂಥ ಈ ರಬ್ಬರ್ನ ಹಾಟ್ ಚೇಂಬರನ್ನು ಮಾಡಿದ್ವಿ. ಹಾಟ್ ಚೇಂಬರ್ ಮತ್ತು ಸ್ಮೋಕ್ ಹೌಸ್ಗೆ ವ್ಯತ್ಯಾಸ ಏನು ಅಂತ ಕೇಳಿದರೆ, ರಬ್ಬರ್ ಒಣಗುವುದಕ್ಕೆ ಹೊಗೆಯನ್ನು ಬಿಡ್ತಾರೆ, ಅದು ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ ಸ್ಮೋಕ್ ಹೌಸ್ ಅಂತೇಳಿ. ಬಟ್ ನನ್ನ ಉದ್ದೇಶ ಏನಿತ್ತು ಅಂತ ಕೇಳಿದರೆ, ಒನೆಕ್ಸ್ ಶೀಟ್ ಅಂತ ಉಂಟು ರಬ್ಬರ್ನಲ್ಲಿ, ಅದು ಬಹಳ ಡಿಮ್ಯಾಂಡ್ನೇ ಅದು. ಅದನ್ನು ಮಾಡಬೇಕಾದ್ರೆ ಅಷ್ಟೇ ಅನುಭವಸ್ಥರು ಬೇಕು. ಅದಕ್ಕೆ ಒಂದು ಶೀಟಿಗೆ, ಒಂದು ಕಿಲೋಗೆ ಕೆಲವು ಸಲ 30 ರೂಪಾಯಿವರೆಗೆ ವ್ಯತ್ಯಾಸ ಇರ್ತದೆ, ಆರ್ಡಿನರಿ ರಬ್ಬರಿಗೂ ಇದಕ್ಕೂ ಕೆಲವು ಸಲ 15 ರೂಪಾಯಿವರೆಗೆ ವ್ಯತ್ಯಾಸ ಇರ್ತದೆ. ಇದೇ ಸಂದರ್ಭದಲ್ಲಿ ನಮ್ಮಲ್ಲಿ ಜಾಯಿಕಾಯಿ ಬೆಳೆ ಇದೆ. ಆ ಜಾಯಿಕಾಯಿ ಹಣ್ಣಾಗೋದು ಮಳೆಗಾಲದ ಹೊತ್ತಿಗೆ. ಅದನ್ನು ಒಣಗಿಸುವುದು ಹೇಗೆ ಅನ್ನುವಂಥ ಯೋಚನೆ ಬಂದಾಗ, ಸ್ವಲ್ಪ ದೊಡ್ಡ ಹಾಟ್ ಚೇಂಬರನ್ನು ಮಾಡಿ ಅದರಲ್ಲಿ ಇದು ಒಲೆ ಅಂತ ಹೇಳಿದರೆ 6 mm ತಗಡಿನಿಂದಾಗಿ ಮಾಡಿದ್ದು, M ಆಕಾರದಲ್ಲಿ ಮಾಡಿ ಅದಕ್ಕೆ ಹೊಗೆ ಹೊರಗೆ ಹೋಗಲಿಕ್ಕೆ, ಸ್ಮೋಕ್ ಹೊರಗೆ ಹೋಗಲಿಕ್ಕೆ ಒಂದು ವ್ಯವಸ್ಥೆ, ಅದು ಟೆಕ್ನಾಲಜಿ. ಆಮೇಲೆ ಈ ಬಾಗಿಲುಗಳಿಗೆ ಒಳಗಡೆಯಿಂದ ಫೋಮ್ ಇದೆ, ಇದೆ ಥರ್ಮೋಕಾಲ್ ಇದೆ. ಒಂದು ಕಡೆಯಲ್ಲಿ ರಬ್ಬರ್ ಒಣಗಿಸುವ ವ್ಯವಸ್ಥೆ ಮಾಡಿದರೆ, ಮತ್ತೊಂದು ಕಡೆಯಲ್ಲಿ ಜಾಯಿಕಾಯಿ ಒಣಗಿಸುವುದಕ್ಕೆ ಅಂತೇಳಿ ನಾನು ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದೆ. ಯಾಕಂದರೆ ಇದರಲ್ಲಿ 10 ಟ್ರೇ ಉಂಟು, ಅದು ಟ್ರಾಲಿ ಸಹಿತ ಹೊರಗೆ ಬರ್ತದೆ, ಹೊರಗೆ ಇಲ್ಲಿವರೆಗೆ ಬರಬೇಕು ಅನ್ನೋ ಕಾರಣಕ್ಕಾಗಿ ಇಷ್ಟು ದೊಡ್ಡ ಮಾಡೆಲ್ಲ ಮಾಡಿದ್ದು. ಆದರೆ ಈ ವರ್ಷ ಮತ್ತು ಕಳೆದ ವರ್ಷ ಸ್ವಲ್ಪ ಸಮಯದಲ್ಲಿ, ಈ ವರ್ಷ ಮಳೆ, ವಿಪರೀತ ಮಳೆಯಿಂದಾಗಿ ಭತ್ತದ್ದು ಬೆಳೆಯುವವರದ್ದು ಹುಲ್ಲು ಹೋಗಿ ಆಯಿತು. ಅಡಿಕೆ ಬೆಳೆ ಅವರದ್ದು ಅಡಿಕೆ ಕೊಯ್ಲಿಗೆ ವಿಪರೀತ ಮಳೆಯಿಂದಾಗಿ ಬಿದ್ದು ಕೊಳಿತಾ ಇದೆ, ಮೊಳಕೆ ಬರ್ತಾ ಇದೆ. ಈ ಹೊತ್ತಿನಲ್ಲಿ ನನ್ನ ಹತ್ರ ಒಂದು ಕಡೆಯಲ್ಲಿ 60-40-2 ಶಿಲ್ಫಲ್ ಏನಿದ್ದು ಇದು ಪಾಲಿ ಸೋಲಾರ್ ಸಿಸ್ಟಮ್ ಇದ್ದ ವ್ಯವಸ್ಥೆಗಳಿದೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ಈ ಒಂದು ನನ್ನ ಜಾಯಿಕಾಯಿ ಒಣಗಿಸುವುದಕ್ಕೆ, ಕೊಬ್ಬರಿ ಒಣಗಿಸುವುದಕ್ಕೆ ಮಾಡಿದಂಥ ಈ ವ್ಯವಸ್ಥೆಯಲ್ಲಿ ಈ ವರ್ಷ ಒಂದು ಹೊಸ ಪ್ರಯೋಗ ನಮಗೆ ಮಾಡುವುದಕ್ಕೆ ಅವಕಾಶ ಸಿಕ್ಕಿತ್ತು. ಆಮೇಲೆ ಒಂದೇ ಒಂದು ಅಡಿಕೆಯು ಕೂಡ ಹಾಳಾಗದ ಹಾಗೆ, ಇದರಲ್ಲಿ ನೀರು ಸುರಿತಾ ಇರ್ತದೆ, ಹೆಕ್ಕುವಾಗ ಕಪ್ಪಾಗಿರ್ತದೆ ಅಡಿಕೆ, ಸ್ವಲ್ಪ ದಿವಸ ಹೋದರೆ ಮೊಳಕೆ ಬರ್ತದೆ. ಅದಕ್ಕೆ ಪ್ರತಿನಿತ್ಯ ತೋಟದಿಂದ ಬಂದ ನಮ್ಮದಿಗೆ 2 ಕೊಯ್ಲು ಈಗಾಗಲೇ ಆಗಿದೆ, ಹಾಕೋದು ಎಲ್ಲಿ ಅಂತ ಗೊತ್ತಿಲ್ಲ, ನಾಳೆ 3ನೇ ಕೊಯ್ಲು ಪ್ರಾರಂಭ ಆಗ್ತದೆ. ಹಾಗಾಗಿ ಇದರಲ್ಲಿ 20 ಚೀಲ ಅಡಿಕೆ ಹಿಡಿ, ಒಂದೊಂದು ಟ್ರೇಲಲ್ಲಿ 2-2 ಚೀಲ ಹಸಿ ಅಡಿಕೆ ಹಿಡಿತದೆ. ಅದನ್ನು ಅದಕ್ಕೆ ಹಾಕಿ ಅದನ್ನು ಟ್ರಯಲ್ ಸಿಸ್ಟಮ್ ಇರೋದ್ರಿಂದ ಒಳಗೆ ದೂಡಿದರೆ, ನಾವು ಈಗ ಉದಾಹರಣೆಗೆ ಇದನ್ನು ಈಗ ನಾವು ಈ ಸ್ಟಾಕ್ ಇದ್ದೇವಲ್ಲ, ಇದನ್ನು ಹೊರಗೆ ಎಳೆದ್ರೆ ಹೊರಗೆ ಬರ್ತದೆ. ಅದನ್ನು ಹಾಗೆ ಅಲ್ಲಿವರೆಗೆ ದೂಡುವಂಥ ವ್ಯವಸ್ಥೆ ಎಲ್ಲದರಲ್ಲಿಯೂ ಕೂಡ ಇರುವುದರಿಂದ ನಮಗೆ ಇವತ್ತು ಹಾಕಿದ್ದನ್ನು ಇವತ್ತು ಬೆಂಕಿ, ಆಮೇಲೆ ನಾಳೆ ಬೆಂಕಿ, ನಾವು ಅದಕ್ಕೆ ಬೆಂಕಿ ಹಾಕ್ತೇವೆ. ಬೆಂಕಿ ಹಾಕುವ ಸಿಸ್ಟಮ್ಮು ನಮ್ಮಲ್ಲಿ ಹೇಗೆ ಉಂಟು ಅಂತ ಕೇಳಿದರೆ, ನೋಡಿ ಇಲ್ಲಿ ಒಲೆ ಉಂಟು ಆ ಮೂಲೆಯಲ್ಲಿ, ಆ ಒಲೆಯಿಂದ 6 mm ತಗಡಲ್ಲಿ ಅಲ್ಲದ ಬೂದಿ ಬೀಳುವ ವ್ಯವಸ್ಥೆ ಉಂಟು. ಹಾಗೆಯೇ ಸ್ಮೋಕ್ ಒಳಗಿಂದ ಹೋಗಿ ಅದು ಎಮ್ಮ ಆಕಾರದಲ್ಲಿ ಆ 6 mm ತಗಡು ಬಂದಿದೆ, ಅಲ್ಲಿಂದ ನೇರವಾಗಿ ಹೊರಗೆ ಹೋಗೋದಕ್ಕೆ, ಹೊಗೆ ಹೋಗೋದಕ್ಕೆ ಒಂದು ವ್ಯವಸ್ಥೆ ಉಂಟು. ಅದನ್ನು ಸೌದೆ ಒಳಗೆ ಅಷ್ಟೇ ಆಕಾರ ಉದ್ದದ ಸೌದೆ ಹಾಕಿ ಬೆಂಕಿ ಹಿಡಿದ ನಂತರ ಅದನ್ನು ಹಾಕಿಬಿಡ್ತದೆ, ಬಾಗಿಲು ಹಾಕಿ ಬಿಡ್ತದೆ. ಹಾಗಾಗಿ ಇದು ಬಿಸಿ ಉಳಿತದೆ. 2 ದಿವಸ ಎಷ್ಟೇ ನೀರು ಸುರಿಯುವಂಥ ಅಡಿಕೆ ಇದ್ದರೂ ಕೂಡ ನಿರಂತರ ಈಗ ನಾವು ಅಲ್ಲಿ ಬೆಂಕಿ ಹಾಕೋದು, ರಬ್ಬರಿಗೂ ಇದಕ್ಕೂ ಬೆಂಕಿ ಹಾಕೋದ್ರಿಂದ 2 ದಿವಸ ಆದ ತಕ್ಷಣ ಇದನ್ನು ತೆಗಿಬೋದು, ತೆಗೆದು ಮತ್ತೆ ಸೋಲಾರ್ನೊಳಗೆ ಹಾಕ್ತೇವೆ. ಹಾಗಾಗಿ 2 ದಿವಸ ಆಗುವಾಗ, ಇದು ನಿನ್ನೆ ಹಾಕಿದ ಅಡಿಕೆ, ಈಗಲೇ ಬಿಸಿ ಉಂಟು, ನಾಳೆ ಸಾಯಂಕಾಲ ಆಗುವ ನಾಳೆದು ಬೆಳಿಗ್ಗೆಗೆ ಅದನ್ನು ತೆಗಿತದೆ. ತೆಗೆಯುವಾಗ ಇದನ್ನು ಸೋಲಾರ್ನಲ್ಲಿ ಹಾಕೋದ್ರಿಂದ ಒಂದೇ ಒಂದು ಅಡಿಕೆ ಹಾಳಾಗೋದಿಲ್ಲ. ಇದರಲ್ಲಿ ಸಂಪೂರ್ಣ ಹೊರಗಿನ ಸಿಪ್ಪೆ ಡ್ರೈ ಆಗ್ತದೆ, ಒಳಗಡೆ ಅಡಿಕೆಗೆ ಏನೂ ತೊಂದರೆ ಬರೋದಿಲ್ಲ. ಸ್ವಲ್ಪ ದಪ್ಪ ಹಾಕಿದರೂ ಕೂಡ ನಡೀತದೆ. ಹಾಗಾಗಿ ಈ ವರ್ಷದಲ್ಲಿ ಪ್ರಾಯಶಃ ನಮಗೆ ವರದಾನವಾಗಿ ಬಂದದ್ದು, ನಾವು ಜಾಯಿಕಾಯಿಗಾಗಿ ಕೊಬ್ಬರಿಗಾಗಿ ಮಾಡಿಕೊಂಡಂಥ ಈ ಅಡಿಕೆ ಒಣಗಿಸುವಂಥ ಹಾಟ್ ಚೇಂಬರ್ನಲ್ಲಿ ಮಾಡಿದಂಥ ಗ್ಯಾಲರಿ ಸಿಸ್ಟಮ್, ಟ್ರಾಲಿ ಸಿಸ್ಟಮ್ ಇದರಿಂದ ಹೌದು. ಇದನ್ನು ಭಾಳ ಜನ ಬಂದು ನೋಡಿದ್ದಾರೆ, ಅವರ ನಮ್ಮ ಸೊಸೈಟಿಯವರು ಬಂದು ನೋಡಿದ್ದಾರೆ. ಈಗ ನಮ್ಮ ಉಜಿರೆ ಸೊಸೈಟಿಯವ್ರದ್ದು ಬ್ರಾಂಚ್ ಇಲ್ಲಿ ಎರ್ಮುಂಡೆಯಲ್ಲಿದೆ, ಅಜಕ್ಕನ್ ಅವರೂ ಬಂದು ನೋಡಿದ್ದಾರೆ. ಇದೆಲ್ಲ ಈ ಸಲಕ್ಕೆ ಪ್ರಯೋಜನಕ್ಕೆ ಬಂದದ್ದು ನಮಗೆ, ಉಳಿದವರಿಗೂ ಕೂಡ ಒಂದು ಮಾದರಿ, ಮತ್ತು ನಾವು
ಪ್ರಾಯಶಃ ನಮ್ಮ ಇನ್ವೆಸ್ಟ್ಮೆಂಟಿನ ಅರ್ಧಾಂಶ ಈ ವರ್ಷವೇ ಬಂದುಬಿಡ್ತದೆ. ಇದಕ್ಕೆ ಸುಮಾರು ಈ ಯೂನಿಟಿಗೆ ಒಂದು 5 ಲಕ್ಷ ಖರ್ಚು ಮಾಡಿದ್ದೇವೆ ನಾವು. ಆಗ 5 ಲಕ್ಷ ಅಂದರೆ ಇಡೀ 1,70,000 ಈ ಮಾಡಿಗೆಲ್ಲ ಆಗಿದೆ. ಆಮೇಲೆ ಆ ಪಕ್ಕದಲ್ಲಿ ಕೋಣೆ ಇದೆ, ರಬ್ಬರ್ ಒಂದು ಸ್ಟಾಕ್ ಮಾಡುವಂಥದ್ದು. ಆಚೆಯಿಂದ ಒಂದು ಬೇರೆ ಒಂದು ಅಂತಸ್ತು ಮಾಡಿದ್ದೇವೆ. ಇದರಲ್ಲಿ ಒಂದು 45x30 ಇದೆ ಇದು. ಹಾಗಾಗಿ ಇದಕ್ಕೆ ಅಡಿಕೆ ಅದು ಕೂಡ ಈ ವರ್ಷ ಒಂದು ಅಡಿಕೆಗೆ 4 ರೂಪಾಯಿಂದ 5 ರೂಪಾಯಿ ಬೆಲೆ ಉಂಟು. 500 ರೂಪಾಯಿ ಈಗೆಲ್ಲ ಇರುವಂಥ ಈ ಸಂದರ್ಭದಲ್ಲಿ ನಮಗೆ ಇಂಥ ಒಂದು ವ್ಯವಸ್ಥೆ ಇದ್ದದರಿಂದ ಒಂದು ನಿಟ್ಟುಸಿರು ಬಿಡುವ ಹಾಗೆ ಆಗಿದೆ. ಅಡಿಕೆ ಹಾಳಾಗ್ತದೆ ನಿರಂತರ ಮಳೆಯಿಂದಾಗಿ. ಬಿದ್ದ ಅಡಿಕೆ ಕೂಡ ಅಲ್ಲಿಯೇ ಕಪ್ಪಾಗ್ತಿದ್ರೆ ಕೊಳಿತದೆ. ಅಲ್ಲಿ ಎಲ್ಲಿ ಹಾಕಬೇಕು ಅಂತ ಕೆಲವರಿಗೆ ಅಂಗಳ ಇಲ್ಲ ಸರಿ, ಕೆಲವರಿಗೆ ಶಿಲ್ಪಲ್ಲಿ ಏನಿಲ್ಲ, ಇದ್ದರೂ ಕೂಡ ಎಷ್ಟು ಅಂತ ಅದು ತುಂಬಿದ ನಂತರ ಮತ್ತೇನು ಮಾಡಬೇಕು ನಮಗೆ ಆ ಯೋಚನೆ ಇಲ್ಲ. ನೋಡಿ ಇಲ್ಲಿ ಇವತ್ತು ನಿನ್ನೆ ಹೆಕ್ಕಿ ತಂದ ಅಡಿಕೆ ಇದೆ. ಈ ಅಡಿಕೆ ಇದರಲ್ಲಿ ಕಪ್ಪೆಲ್ಲ ಅಡಿಕೆಗಳಿವೆ. ಇದನ್ನು ತಕ್ಷಣ ಇನ್ನು ನಾಳೆ ಪುನಃ ಹೆಕ್ಕಿ ಬರ್ತದೆ, ಮತ್ತು ನಾಳೆಯಿಂದ ನಮ್ಮ 3ನೇ ಕೊಯ್ಲು ಪ್ರಾರಂಭ ಆಗ್ತದೆ. ಕೊಯ್ಲು ಪ್ರಾರಂಭ ಆಗುವಾಗ ಹಿಂದೆ ಬಿದ್ದ ಅಡಿಕೆಗಳು ಕೂಡ ಸ್ವಲ್ಪ ಕಪ್ಪಾಗಿರ್ತದೆ, ಮತ್ತು ಅದನ್ನು ಸಪ್ರೇಷನ್ ಮಾಡ್ತೇವೆ, ಪ್ರತ್ಯಕ್ಷ ಮಾಡ್ತೇವೆ ನಾವು. ಅದರಲ್ಲಿ ಕಪ್ಪಾದದ್ದು ಬೇರೆ ಮಾಡಿ ಅದನ್ನೇ ತಂದು ಮೊದಲು ಇದಕ್ಕೆ ಹಾಕ್ತೇವೆ ನಾವು. ಅದರಲ್ಲೆಲ್ಲ ಕಾಣ್ತೇವೆ ನೋಡಿ, ಕಪ್ಪಾದದ್ದೆಲ್ಲ ಇದೆಲ್ಲ, ಅದೆಲ್ಲ ಹಾಗೆ ಆದದ್ದು. ಸೊಳ್ಳೆ ಕಾಟ ಕೂಡ ಇಲ್ಲ, ಯಾವುದು ಪ್ರಶ್ನೆ ಇಲ್ಲ, ಸೊಳ್ಳೆ ಕಾಟ ಇಲ್ಲ, ಮತ್ತು ಒಣಗುವುದಕ್ಕೂ ಕೂಡ ಸಮಸ್ಯೆ ಇಲ್ಲ. ಒಂದೇ ಒಂದು ಅಡಿಕೆ ಕೂಡ ಹಾಳಾಗದ ರೀತಿಯಲ್ಲಿ ಈ ವರ್ಷದಲ್ಲಿ ಕಾಪಾಡುವುದು ಅಂದರೆ ಅದೊಂದು ದೊಡ್ಡ ಪವಾಡ. ಮತ್ತು ಏನೋ ಒಂದು ನಮಗೆ ಹಿಂದೆ ಯಾವುದೋ ಒಂದು ಉದ್ದೇಶಕ್ಕಾಗಿ ಮಾಡಿದ್ದು, ಈ ಉದ್ದೇಶಕ್ಕಾಗಿ ಇವತ್ತು ಬಳಕೆ ಆಗ್ತಾಯಿದೆ. ಇದರಲ್ಲಿ ಕೊಬ್ಬರಿ ಕೂಡ ಮಾಡಿದ್ದೇನೆ ನಾನು, ಗುಡಾಕಿ ಕೊಬ್ಬರಿ ಒಣಗಿಸುವ ಕೆಲಸ. ಮಳೆಗಾಲದಲ್ಲಿ ಕೊಬ್ಬರಿ ಒಣಗಿಸ್ಲಿಕ್ಕೂ ಇದಾಗ್ತದೆ. ಹಾಗಾಗಿ ಅದರಲ್ಲಿ ಒಂದು 5-6 ದಿವಸದಲ್ಲಿ ಒಣಗ್ತದೆ ಅದು. ಹೌದು, ಮತ್ತೆ ಒಂದು ಸಲ ಮಗುಚಿ ಹಾಕಬೇಕು ಅದನ್ನು, ಯಾಕಂದರೆ ಒಂದೇ ಕಡೆಯಿಂದ ಬೆಂಕಿ ಬರ್ತದಲ್ಲ. ನಮ್ಮ ಪ್ರಯೋಜನ ಮಾರಾಟಕ್ಕೆ ಮಾಡೋದಿಲ್ಲ ನಾವು ಕೊಬ್ಬರಿ. ನಮಗೆ ಮಳೆಗಾಲದಲ್ಲಿ ಈಗ ತೆಂಗಿನಕಾಯಿ ತೆಗೆದೆಲ್ಲ ಕೆಲವರು ರಿಜೆಕ್ಟ್ ಮಾಡಿ ಬಿಟ್ಟು ಹೋಗ್ತಾರೆ, ಬಿಟ್ಟು ಹೋಗೋದು ಸಣ್ಣದು ಹಾಳಾಗಿದೆ ಅಂತ ಹೀಗೆಲ್ಲ ಬಿಟ್ಟು ಹೋಗ್ತಾರೆ. ಅದನ್ನೆಲ್ಲ ನಾವು ಇಲ್ಲಿ ಓಡಿಸ್ತೇವೆ. ಅದರಲ್ಲಿ ಒಂದು 10% ಒಳ್ಳೆದಿರ್ತದೆ, ಸ್ವಲ್ಪ ಸಣ್ಣದಿರ್ಬೋದು. ನಮಗೆ ಸ್ವಂತಕ್ಕೆ ಕೊಬ್ಬರಿ ಮಾಡೋದಕ್ಕೆ ಏನು ತೊಂದರೆ ಇಲ್ಲ. ಕೊಬ್ಬರಿಯೂ ಕೂಡ ಇದರಲ್ಲಿ ಮಾಡಿದ್ದೇನೆ. ಮುಖ್ಯವಾಗಿ ನಮಗೆ ಜಾಯಿಕಾಯಿಗೆ ಮಳೆಗಾಲ ಜೂನ್ ಶುರು ಆಗುವಾಗ ಜಾಯಿಕಾಯಿ ಹಣ್ಣಾಗಲಿಕ್ಕೆ ಪ್ರಾರಂಭ ಆಗ್ತದೆ. ನನ್ನ ಹತ್ರ ಒಂದು 300 ಜಾಯಿಕಾಯಿ ಗಿಡ ಉಂಟು ತೋಟದಲ್ಲಿ ಉಂಟು, ಬೇರೆ ಪ್ರತ್ಯೇಕ ಮಾಡಿದ್ದೇನೆ, ನಿಮಗೆ ತೋರಿಸ್ತೇನೆ. ಹಾಗೆ ಒಂದು ವಿವಿಧ ಉದ್ದೇಶ, ಒಂದು ಕಡೆಯಲ್ಲಿ ರಬ್ಬರ್ ಒಣಗ್ತದೆ, ಮತ್ತೊಂದು ಕಡೆಯಲ್ಲಿ ಕೊಬ್ಬರಿ ಮಾಡಲಿಕ್ಕಾಗ್ತದೆ, ಅಡಿಕೆ ಒಣಗಿಸ್ಲಿಕ್ಕಾಗ್ತದೆ, ಜಾಯಿಕಾಯಿ ಒಣಗಿಸ್ಲಿಕ್ಕಾಗ್ತದೆ. ಇದು ನಾನು ಬೇರೆ ಇಷ್ಟನ್ನು ಮಾಡಬೇಕಾದ್ರೆ ಅರೆಯಲ್ ಕಡೆ ಹೋಗಿ ತಿರುಗಿ ನೋಡಿ ಇದು ನಮ್ಮದೇ ಆದಂಥ ರೀತಿಯಲ್ಲಿ ಪ್ರಯೋಗ ಮಾಡಿದ್ದು. ನಮ್ಮದನ್ನು ನೋಡಿ ಬೇರೆಯವರು ಮಾಡ್ತಾರೆ. ನಮ್ಮ ಮುಖ್ಯ ಉದ್ದೇಶ, ನಮ್ಮದು ಶಿರ್ಲಾಲ್ ಒಂದು ದತ್ತು ಗ್ರಾಮ, KVK ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರ, ಬ್ರಹ್ಮಾವರ ತೋಟಗಾರಿಕಾ ವಿಶ್ವವಿದ್ಯಾಲಯ ಶಿವಮೊಗ್ಗ. ಆ ದತ್ತು ಗ್ರಾಮದ ಅಧ್ಯಕ್ಷನಾಗಿದ್ದೆ ನಾನು. ನಮ್ಮ ಉದ್ದೇಶ ಏನು ಅಂತ ಕೇಳಿದ್ರೆ, ನಾವೊಬ್ಬರೇ ಮಾಡುವಂಥದ್ದಲ್ಲ, ನಾವು ಮಾಡುವುದರ ಮೂಲಕ ಉಳಿದವರಿಗೂ ಕೂಡ ಪ್ರೇರಣೆ ಮಾಡಬೇಕು. ಅದನ್ನು ನೋಡಿ ಅವರು ಮಾಡ್ತಾರೆ, ಎಷ್ಟೋ ಜನ ಮಾಡ್ತಾರೆ ನಮಗೆ. ಇದ್ರೆ ನಮಗೆ ಉಳಿದವರು ಇದನ್ನು ನೋಡಿ ಉಳಿದವರಿಗೆ ಪ್ರೇರಣೆ. ಲೀಡರ್ಶಿಪ್ ಈಸ್ ನಥಿಂಗ್ ಬಟ್ ಪ್ರಿಪೇರಿಂಗ್ ಸೆಕೆಂಡ್ ಲೈಟ್ ಆಫ್ ಲೀಡರ್ಶಿಪ್. ಇದು ಬೇಕು ನಮಗೆ, ರೈತರು ಅವರನ್ನು ನೋಡಿ ಕಲಿಬೇಕು, ಅವರಿಗೆ ನಾವು ಪ್ರೇರೇಪಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ವರ್ಷ ಎಲ್ಲರೂ ಮಾತಾಡೋದು ಏನು ಅಂತ ಕೇಳಿದರೆ, ಕಡಂಬ್ರದ್ದು ಮಾತ್ರ ಒಂದು ಅಡಿಕೆಯು ಹಾಳಾಗದೆ ಇದ್ದದ್ದು ಅನ್ನುವ ಅಟ್ಟಿಗೆ ಮಾತಾಡ್ತಾರೆ. ಅವರೆಲ್ಲ ಬಂದು ನೋಡಬೇಕು ಇದನ್ನು. ಸಣ್ಣ ರೈತರಿಗೆ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ, ಇಷ್ಟು ದೊಡ್ಡ ಮಟ್ಟದಲ್ಲೆಲ್ಲದು ಇದು ಇಷ್ಟು ಸಣ್ಣ ಪ್ರಮಾಣದಲ್ಲಿ ಖಂಡಿತವಾಗಿಯೂ ಕೂಡ ಮಾಡ್ಬೋದು. ಯಾಕಂದರೆ ಬೆಳೆಯುವುದು ಮುಖ್ಯ ಅಲ್ಲ, ಬೆಳೆದದ್ದು ಅಷ್ಟೇ ಅಂಗಳಕ್ಕೆ ಬರಬೇಕು, ಅಂಗಳಕ್ಕೆ ಬಂದದ್ದು ನಮ್ಮ ಮಟ್ಟಕ್ಕೆ ಹೋಗಬೇಕು, ಅದು ಜೋಬು ಸೇರಬೇಕು. ಈ ಮಟ್ಟಕ್ಕಾದರೆ ಮಾತ್ರ ಯಶಸ್ವಿ ರೈತರಾಗೋದಕ್ಕೆ ಸಾಧ್ಯ ನಾವು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.